ಸ್ನೇಹಿತರೆ ನಮಸ್ಕಾರ ಗೌರ್ಮೆಂಟ್ ಜಾಬ್ಸ್ ಚಾನೆಲ್ಗೆ ಸ್ವಾಗತ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಯೂನಿಟ್ ಅಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಈ ಒಂದು ನೇಮಕಾತಿಗೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ದಿನಾಂಕ 23/6/2020 ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇರ್ತಕ್ಕಂಥ ಕೊನೆಯ ದಿನಾಂಕ 13/7/2020 ಇಲ್ಲಿ ನೋಡಿ ಈ ಒಂದು ನೇಮಕಾತಿಯು ಕಾಂಟ್ರಾಕ್ಟ್ ಬೇಸ್ ಆಗಿದ್ದು ನೀವು ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡಲು ಇಷ್ಟ ಇದ್ದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಲ್ಲಿದೆ ನೋಡಿ ಈ ಒಂದು ಪೋಸ್ಟ್ ಅಥವಾ ವೇಕೆನ್ಸಿ ಡೀಟೇಲ್ಸ್ ಅಂತ ಏನಿದೆ ಅದರ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ಏಳು ರೀತಿಯಾದಂಥ ಇಲ್ಲಿ ಪೋಸ್ಟ್ಗಳನ್ನ ಇವರು ತುಂಬ್ತಾ ಇದ್ದಾರೆ ಒಂದನೇದಾಗಿ ಹೆಡ್ ಅಂತ ಪ್ರೊಡಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸರ್ಚ್ಗೆ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಒಂದಿದೆ ಅದು ಜನರಲ್ ಕ್ಯಾಟಗರಿ ಅವರಿಗೆ ಇನ್ನು ಏಜ್ ಬಂದುಬಿಟ್ಟು ಮಿನಿಮಮ್ 35 ಮ್ಯಾಕ್ಸಿಮಮ್ 50 ವರ್ಷ ನಿಮ್ಮ ಪೋಸ್ಟಿಂಗ್ ಪ್ಲೇಸು ಮುಂಬೈಯಲ್ಲಿರುತ್ತೆ ಮತ್ತು ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್ ಎಲ್ಲದಕ್ಕೂ ಸೇಮ್ ಆಗಿ ಹೇಳಿದ್ದಾರೆ ಅಂದರೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಒಂದಕ್ಕಿಂತ ಹೆಚ್ಚು ರೌಂಡ್ಸ್ಗಳನ್ನು ಇಲ್ಲಿ ಕಂಡಕ್ಟ್ ಮಾಡಿಬಿಟ್ಟು ಪರ್ಸನಲ್ ಅಥವಾ ಟೆಲಿಫೋನ್ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮಾಡಿಬಿಟ್ಟು ಮತ್ತು ಸಿ ಟಿ ಸಿ ಅಂದರೆ ಕಾಸ್ಟ್ ಟು ಕಂಪನಿ ಅಂದರೆ ನೀವು ಒಂದು ವರ್ಷಕ್ಕೆ ಎಷ್ಟು ಸ್ಯಾಲ್ರಿ ಬೇಕು ಅದನ್ನು ನಿಮ್ಮ ಜೊತೆ ಮಾತಾಡಿಬಿಟ್ಟು ನೆಗೋಷಿಯೇಷನ್ ಮಾಡಿಬಿಟ್ಟು ಫೈನಲ್ ಮಾಡಲಾಗುತ್ತೆ ಈ ಎಲ್ಲ ಪೋಸ್ಟ್ಗಳಿಗೆ ಮೊದಲನೇದಾಗಿ ಹೆಡ್ ಅಂತ ಪ್ರೊಡಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸರ್ಚ್ ಇದಕ್ಕೆ ಜನರಲಲ್ಲಿ ಒಂದು ಪೋಸ್ಟ್ ಇದೆ ಮಿನಿಮಮ್ 35 ವರ್ಷ ಮ್ಯಾಕ್ಸಿಮಮ್ 50 ವರ್ಷ ಎರಡನೇದಾಗಿ ಸೆಂಟ್ರಲ್ ರಿಸರ್ಚ್ ಟೀಮ್ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸ್ ಅಂತ ಹೇಳಿಬಿಟ್ಟು ಜನರಲಲ್ಲಿ ಒಂದಿದೆ ಟೋಟಲಾಗಿ ಒಂದು ವೇಕೆನ್ಸಿ ಮಿನಿಮಮ್ 30 ವರ್ಷ ಮ್ಯಾಕ್ಸಿಮಮ್ 40 ವರ್ಷ ಲೊಕೇಶನ್ನು ಮುಂಬೈ ಮೂರನೇದು ಸೆಂಟ್ರಲ್ ರಿಸರ್ಚ್ ಟೀಮ್ ಸಪೋರ್ಟ್ ಟೀಮ್ ಒಂದು ಪೋಸ್ಟ್ ಇದೆ ಜನರಲ್ ಅವರಿಗೆ ಟೋಟಲ್ ಒಂದು ವೇಕೆನ್ಸಿ 25 ಮಿನಿಮಮ್ ವರ್ಷ ಮತ್ತು ಮ್ಯಾಕ್ಸಿಮಮ್ ವಯಸ್ಸು 35 ಇನ್ವೆಸ್ಟ್ಮೆಂಟ್ ಆಫೀಸರ್ 9 ಪೋಸ್ಟ್ಗಳಿದ್ದಾವೆ 6 ಜನರಲ್ ಅವರಿಗೆ 2 ಒ ಬಿ ಸಿ ಅವರಿಗೆ 1 ಎಸ್ ಸಿ ಅವರಿಗೆ ಮತ್ತು ಇದರಲ್ಲಿ ಓ ಎಲ್ ಆ್ಯಂಡ್ ಓ ಎ ಒಂದಿದೆ ಇವರಿಗೆ ಮಿನಿಮಮ್ ವಯಸ್ಸು 28 ಮ್ಯಾಕ್ಸಿಮಮ್ 40 ವರ್ಷ ಪ್ಯಾನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲೇ ಯಾವ ಭಾಗದಲ್ಲಾದರೂ ನಿಮ್ಮನ್ನು ಇಲ್ಲಿ ಹಾಕ್ಬೋದು ಕೆಲಸ ಮಾಡೋದಕ್ಕೆ ಓಕೆ ಐದನೇದಾಗಿ ಪ್ರೊಜೆಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಟೆಕ್ನಾಲಜಿ ರಿಲೇಟೆಡ್ಡು ಇದರಲ್ಲಿ ಒಂದು ಪೋಸ್ಟ್ ಇದೆ ಇದು ಜನರಲ್ ಅವರಿಗೆ ಇಟ್ಟಿದ್ದಾರೆ ಮಿನಿಮಮ್ 25 ವರ್ಷ ಮ್ಯಾಕ್ಸಿಮಮ್ 40 ವರ್ಷ ಮುಂಬೈಯಲ್ಲಿ ಈ ಒಂದು ಪೋಸ್ಟಿಂಗ್ ಇರುತ್ತೆ ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿಗಳು ಬ್ಯಾಕ್ಲಾಗ್ ವೇಕೆನ್ಸಿಗಳಲ್ಲಿ ರಿಲೇಷನ್ಶಿಪ್ ಮ್ಯಾನೇಜರ್ ಇದೆ ಇದಕ್ಕೆ 48 ಪೋಸ್ಟ್ಗಳು ಖಾಲಿ ಇದ್ದು ಎಸ್ ಸಿ ಅವರಿಗೆ 17 ಎಸ್ ಟಿ ಅವರಿಗೆ 31 ಟೋಟಲ್ 48 ಓಕೆ ಮತ್ತು ಮಿನಿಮಮ್ ವಯಸ್ಸು ಬಂದುಬಿಟ್ಟು 23 ಮ್ಯಾಕ್ಸಿಮಮ್ ವಯಸ್ಸು 35 ಪೋಸ್ಟಿಂಗ್ ಲೊಕೇಶನ್ನು ಯಾವುದಾದ್ರೂ ಒಂದು ದೇಶದ ಭಾಗದಲ್ಲಿ ನಿಮ್ಮನ್ನು ಹಾಕ್ಬೋದು ಇನ್ನು ಏಳನೇದಾಗಿ ರಿಲೇಷನ್ಶಿಪ್ ಮ್ಯಾನೇಜರ್ ಟೀಮ್ ಲೀಡರು 3 ವೇಕೆನ್ಸಿಗಳಿವೆ ಟೋಟಲಾಗಿ ಒಂದು ಒ ಬಿ ಸಿ ಅವರಿಗೆ ಒಂದು ಎಸ್ ಸಿ ಅವರಿಗೆ ಒಂದು ಎಸ್ ಟಿ ಅವರಿಗೆ ಇನ್ನು ಮಿನಿಮಮ್ 28 ವರ್ಷ ಮ್ಯಾಕ್ಸಿಮಮ್ 40 ವರ್ಷ ದೇಶದ ಯಾವುದಾದ್ರೂ ಒಂದು ಭಾಗದಲ್ಲಿ ನಿಮಗೆ ಪೋಸ್ಟಿಂಗನ್ನು ಕೊಡ್ಬೋದು ಇಲ್ಲಿ ನೋಡಿ ಟೋಟಲಾಗಿ ಬ್ಯಾಕ್ಲಾಗ್ ವೇಕೆನ್ಸಿಗಳು 51 ಇದ್ದಾವೆ ಮತ್ತು ಎಸ್ ಸಿ ಅವರಿಗೆ ಇದರಲ್ಲಿ 18 ಎಸ್ ಟಿ ಅವರಿಗೆ 32 ಈ ರೀತಿಯಾಗಿ ಕಾಯ್ದಿರಿಸಲಾಗಿದೆ ಇನ್ನು ಬ್ಯಾಕ್ಲಾಗ್ ಮತ್ತು ಫ್ರೆಶ್ ವೇಕೆನ್ಸಿಸ್ ಏನಿದೆಯಲ್ಲ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ 64 ಟೋಟಲ್ ಒಂದು ವೇಕೆನ್ಸ್ ಪೋಸ್ಟ್ಗಳನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ ಈ 64ರಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟಿರೋದು ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಅದಾದ ಮೇಲೆ ಜನರಲ್ ಕ್ಯಾಟಗರಿ ಅವರಿಗೆ ಲಾಸ್ಟಲ್ಲಿ ಓ ಬಿ ಸಿ ಅವರಿಗಿದೆ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ವೇಕೆನ್ಸಿನ ಇಲ್ಲಿ ಇಟ್ಟಿಲ್ಲ ನಾನು ಅವಲ್ಲಿ ತಿಳಿಸಿದ ಹಾಗೆ ಇಲ್ಲಿ ನೋಡಿ ಕಾಂಟ್ರಾಕ್ಟ್ ಪೀರಿಯಡ್ ಪಾಲಿಸಿ ಏನಿದೆ ಅಂತಂದರೆ ಇದು 5 ವರ್ಷ ಇದೆ 5 ವರ್ಷ ಫಾರ್ ಪೋಸ್ಟ್ ಸೀರಿಯಲ್ ನಂಬರ್ 127 ಆ್ಯಂಡ್ ನಾನ್ ರಿನ್ಯೂವೇಬಲ್ ಅಂತಂದರೆ ಈ ಎಲ್ಲ ಪೋಸ್ಟ್ಗಳಿಗೂ 5 ವರ್ಷ ಒಂದು ಕಾಂಟ್ರಾಕ್ಟ್ ಪೀರಿಯಡ್ನ ಕೊಡ್ತಾ ಇದ್ದಾರೆ ಇದನ್ನು ರಿನ್ಯೂವೇಬಲ್ ಮಾಡಲ್ಲ 5 ವರ್ಷ ಆದಮೇಲೆ ಓಕೆ ಈ ಒಂದು 5 ವರ್ಷದಲ್ಲಿ ನಿಮ್ಮ ಪ್ರೊಬೇಷನ್ ಪೀರಿಯಡ್ ಏನಿರುತ್ತೆ ಅಲ್ಲ ಅದು ಇನ್ಕ್ಲೂಡ್ ಆಗಿರುತ್ತೆ 1 ವರ್ಷ ಪ್ರೊಬೇಷನ್ ಪೀರಿಯಡ್ ಇರುತ್ತೆ ಅದಾದಮೇಲೆ 4 ವರ್ಷ ನೀವು ಅಲ್ಲಿ ವರ್ಕ್ ಮಾಡ್ತೀರ ಪ್ರೊಫೆಷನ್ ಪೀರಿಯಡ್ ಅಂದರೆ ಒಂದು ಸ್ವಲ್ಪ ನೀವು ಏ ರೀತಿ ಯಾವ ರೀತಿಯಾಗಿ ವರ್ಕ್ ಮಾಡ್ತೀರಾ ಏನು ನಾಲೆಜ್ ಇದೆಯಾ ಇಲ್ವಾ ಮತ್ತು ಕೆಪಬಿಲಿಟಿ ಇದೆಯಾ ಏನು ಇಲ್ವಾ ಅಂತ ನೋಡ್ತಾರೆ ಮತ್ತು ನಿಮಗೆ ಟ್ರೈನಿಂಗು ಕೊಡ್ತಾರೆ ಇಲ್ಲಿ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದನ್ನ ಇಟ್ಕೊಂಡ್ಬಿಟ್ಟು ಮತ್ತು ಆ 1 ವರ್ಷ ಆದಮೇಲೆ ನೀವು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕಾಗತ್ತೆ ಅದೆಲ್ಲ ನೋಡಿದರೆ ಇಲ್ಲಿ ಕಾಂಟ್ರಾಕ್ಟ್ ಪೀರಿಯಡ್ 5 ವರ್ಷ ಇದೆ ಓಕೆ ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ನು ಅದರ ಕ್ವಾಲಿಫಿಕೇಷನ್ನು ಮತ್ತು ಎಕ್ಸ್ಪೀರಿಯನ್ಸ್ ಏನೇನು ಬೇಕಾಗಿದೆ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ನೋಡಿ ಪೋಸ್ಟ್ ಹೆಡ್ ಪ್ರೊಡಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸರ್ಚ್ ಅವರಿಗೆ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಗ್ರ್ಯಾಜುಯೇಷನ್ ಇಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ಮತ್ತು ನಿಮಗೆ ಒಂದು ಮಾರ್ಕೆಟ್ ಅನಾಲಿಟಿಕ್ಸ್ ಅಥವಾ ಪ್ಯಾಷನ್ ಫಾರ್ ರಿಸರ್ಚ್ ಇನ್ ಎಕನಾಮಿಕ್ಸ್ ಟ್ರೆಂಡ್ ಆ್ಯಂಡ್ ಪ್ರಾಡಕ್ಟ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಈ ಒಂದು ಎಸೆನ್ಷಿಯಲ್ ಎಕ್ಸ್ಪೀರಿಯನ್ಸು ಮಿನಿಮಮ್ 12 ವರ್ಷ ಇಲ್ಲಿ ಕೇಳಿದ್ದಾರೆ ಮತ್ತು ಇದು ಯಾವುದ್ರಲ್ಲಿ ಅಂತಂದರೆ ಫೈನಾನ್ಷಿಯಲ್ ಸರ್ವಿಸ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಮಿನಿಮಮ್ 8 ವರ್ಷ ಎಕ್ಸ್ಪೀರಿಯನ್ಸು ವೆಲ್ತ್ ಮ್ಯಾನೇಜ್ಮೆಂಟಲ್ಲಿ ಓಕೆ
ಮತ್ತು ಎಕ್ಸಲೆಂಟ್ ನಾಲೆಜ್ ಆಫ್ ಇಕ್ವಿಟಿ ಪ್ರಾಡಕ್ಟ್ಸ್, ಪಿ ಎಮ್ ಎಸ್ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಸ್, ಎಕ್ಸ್ಪೀರಿಯನ್ಸ್ ಇನ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟ್ರಕ್ಚರಿಂಗ್ ಆಫ್ ಪ್ರೈವೇಟ್ ವೆಲ್ತ್ ಕ್ಲೈಂಟ್ಸ್, ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜಿಂಗ್ ಎ ಟೀಮ್ ಆಫ್ ಆಫೀಸರ್ಸ್ ಅಟ್ ನ್ಯಾಷನಲ್ ಲೆವೆಲ್ ಲೀಡಿಂಗ್ ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಲ್ಲಿ. ಇದೊಂದೆಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಹೆಡ್ ಅಂತ ಈ ಒಂದು ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್ ರಿಸರ್ಚ್ ಟೀಮ್ಗೆ ಆಯ್ಕೆ ಆಗ್ತೀರಾ. ಎರಡನೇ ಪೋಸ್ಟು ಸೆಂಟ್ರಲ್ ರಿಸರ್ಚ್ ಟೀಮ್ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸಲ್ಲಿ ಕೇರ್ತಕ್ಕಂಥ ವಿದ್ಯಾರ್ಹತೆ ಎಮ್ ಬಿ ಎ ಪಿ ಜಿ ಡಿ ಎ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಅನಾಲಿಟಿಕ್ಸ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಷನ್. ಓಕೆ, ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಷನ್ ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ 5 ವರ್ಷಗಳ ಕಾಲ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಯಾವುದರಲ್ಲಿ ಅಂದರೆ ಫಿಕ್ಸ್ಡ್ ಇನ್ಕಮ್ ರಿಸರ್ಚು, ಮ್ಯೂಚುವಲ್ ಫಂಡ್ ರಿಸರ್ಚು, ಇಕ್ವಿಟಿ ಆ್ಯಂಡ್ ಡೆರಿವೇಟಿವ್ ರಿಸರ್ಚು, ಪೋರ್ಟ್ಫೋಲಿಯೋ ಅನಾಲಿಟಿಕ್ಸ್ ಇನ್ ವೆಲ್ತ್ ಮ್ಯಾನೇಜ್ಮೆಂಟ್ ಫರ್ಮ್ ಅಥವಾ ಬ್ಯಾಂಕ್ ಅಥವಾ ಇಕ್ವಿಟಿ ಬ್ರೋಕಿಂಗ್ ಫರ್ಮ್ಸ್ ಅಥವಾ ಎ ಎಮ್ ಸಿ ಅಂದರೆ ಶೇರ್ ಮಾರ್ಕೆಟ್ ಇದೆಲ್ಲ ರಿಲೇಟೆಡ್ ಬರುತ್ತೆ. ಮತ್ತು ಮೂರನೇದು ಸೆಂಟ್ರಲ್ ರಿಸರ್ಚ್ ಟೀಮ್, ಈ ಒಂದು ಪೋಸ್ಟ್ಗೆ ಬೇಕಿರತಕ್ಕಂಥ ವಿದ್ಯಾರ್ಹತೆ ಗ್ರ್ಯಾಜುಯೇಟ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇನ್ ಕಾಮರ್ಸ್, ಫೈನಾನ್ಸ್, ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಮತ್ತು ಕ್ಯಾಂಡಿಡೇಟ್ಸ್ಗೆ 3 ವರ್ಷಗಳ ಕಾಲ ಒಂದು ಫೈನಾನ್ಷಿಯಲ್ ಸರ್ವಿಸಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ನೋಡಿ, ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಕೇರ್ತಕ್ಕಂಥ ಒಂದು ಸ್ಕಿಲ್ಸ್, ಯಾವ ರೀತಿಯಾದಂಥ ಸ್ಕಿಲ್ಸ್ ನೀವು ಹೊಂದಿರಬೇಕಾಗತ್ತಂದರೆ ಪ್ರೊಫಿಷಿಯಂಟ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್, ಪವರ್ ಪಾಯಿಂಟ್, ವರ್ಡ್, ಔಟ್ಲುಕ್, ಇದೆಲ್ಲ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಬರುತ್ತೆ. ಮತ್ತು ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಇಂಕ್ಲಿನೇಷನ್ ಟು ಅಂಡರ್ಟೇಕ್ ರಿಸರ್ಚ್ ಬೈ ರೀಡಿಂಗ್ ವೇರಿಯಸ್ ರಿಪೋರ್ಟ್ಸ್ ಆರ್ ವೆಬ್ಸೈಟ್ಸ್. ಮೂರನೇದಾಗಿ ಸಪೋರ್ಟ್ ರಿಸರ್ಚ್ ಟೀಮ್ ಬೈ ಅಗ್ರಿಗೇಟಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಸಪೋರ್ಟ್ ಫಾರ್ ಅನಲೈಸಿಂಗ್ ಅ ಡೇಟಾ ಥ್ರೂ ವೇರಿಯಸ್ ರಿಸರ್ಚ್ ಟೂಲ್ಸ್. ಯಾವುದಂದರೆ ಬ್ಲೂಮ್ಬರ್ಗ್, ರಿಟರ್ಸ್, ಕ್ರೆಜಲ್, ಐ ಸಿ ಆರ್ ಎ, ಈ ಒಂದು ಡೇಟಾ ಬೇಸ್ ಇರುತ್ತೆ. ಅದರಲ್ಲಿ ಡೇಟಾ ನಿಮಗೆ ಅವೈಲೇಬಲ್ ಇರುತ್ತೆ. ಆ ಡೇಟಾನ ಯಾವ ರೀತಿಯಾಗಿ ನೀವು ಯೂಸ್ ಮಾಡ್ಕೋಬೋದು, ಯೂಸ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿ ಒಂದು ಫೈನಲ್ ರಿಪೋರ್ಟ್ ಅಂತ ಇರುತ್ತೆ. ಆ ಫೈನಲ್ ರಿಪೋರ್ಟನ್ನು ಒಂದು ಟೀಮ್ಗೆ ನೀವು ಕೊಟ್ಬಿಟ್ಟು ಹೆಲ್ಪ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಸಪೋರ್ಟ್ ಟೀಮಲ್ಲಿ ಇರ್ತೀರ, ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತೀರ. ನಾಲ್ಕನೇದಾಗಿ ಇನ್ವೆಸ್ಟ್ಮೆಂಟ್ ಆಫೀಸರ್, ವಿದ್ಯಾರ್ಹತೆ ಗ್ರ್ಯಾಜುಯೇಟ್ಸ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆಗಿರಬೇಕು. ಮತ್ತು ಸರ್ಟಿಫಿಕೇಷನನ್ನು ಹೊಂದಿರಬೇಕಾಗುತ್ತೆ ಎನ್ ಐ ಎಸ್ ಎಮ್ ಸಿ ಡಬ್ಲ್ಯೂ ಎಲ್ಲಿ. ನೋಡಿ, ಇದೊಂದು ಮ್ಯಾಂಡೇಟರಿ ಸರ್ಟಿಫಿಕೇಷನ್. ಮತ್ತು ಸಿ ಎಫ್ ಇ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಇದು ಹೊಂದಿರ್ಬೋದು, ಹೊಂದಿರದೇನೂ ಇರ್ಬೋದು, ಆದರೆ ನೀವು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಈ ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ. ಇನ್ನು ಮಿನಿಮಮ್ 5 ವರ್ಷ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಯಾವುದಪ್ಪ ಅಂದರೆ ಇನ್ವೆಸ್ಟ್ಮೆಂಟ್ ಆಫೀಸರು ಅಥವಾ ಪಾರ್ಟ್ ಆಫ್ ಪ್ರೊಡಕ್ಟ್ ಟೀಮ್ ಇನ್ ವೆಲ್ತ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನಲ್ಲಿ. ಮತ್ತು ಗುಡ್ ನಾಲೆಜ್ ಆಫ್ ಇನ್ವೆಸ್ಟ್ಮೆಂಟು, ಮಾರ್ಕೆಟಿಂಗ್ ಅಕ್ರಾಸ್ ಅಸೆಟ್ ಕ್ಲಾಸಸ್. ಓಕೆ, ಇದರಲ್ಲಿ ಒಳ್ಳೆಯ ರೀತಿಯಾದಂಥ ಧ್ಯಾನ ಹೊಂದಿರಬೇಕಾಗುತ್ತೆ. ಮತ್ತು ಮ್ಯಾನೇಜಿಂಗ್ ಕ್ಲೈಂಟ್ ಪೋರ್ಟ್ಫೋಲಿಯೋಲಿ ಒಂದು ಎಕ್ಸ್ಪೀರಿಯನ್ಸನ್ನು ತಾವು ಹೊಂದಿರಬೇಕಾಗುತ್ತೆ. ಇನ್ನು ಐದನೇದ್ದು ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಟೆಕ್ನಾಲಜಿಯಲ್ಲಿ ಬೇಕಿರತಕ್ಕಂಥ ವಿದ್ಯಾರ್ಥಿ ಎಮ್ ಬಿ ಎ, ಎಮ್ ಎಮ್ ಎಸ್, ಪಿ ಜಿ ಡಿ ಎಮ್, ಎಮ್ ಇ, ಎಮ್ ಟೆಕ್, ಬಿ ಇ, ಬಿ ಟೆಕ್. ಓಕೆ, ಮತ್ತು ಇದು ನಿಮಗೆ ಈ ಒಂದು ಕ್ವಾಲಿಫಿಕೇಶನ್ ಜೊತೆಗೆ ಮಿನಿಮಮ್ 4 ವರ್ಷಗಳ ಕಾಲ ಬ್ಯಾಂಕಿಂಗ್ ಟೆಕ್ನಾಲಜಿ ಪ್ರಿಫರ್ಡ್ ಇನ್ ಬಿಸ್ನೆಸ್ ಫಂಕ್ಷನ್ಸಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದಬೇಕಾಗುತ್ತೆ. ರಿಲೇಷನ್ಶಿಪ್ ಮ್ಯಾನೇಜರ್ ಆರ್ ಎಂ ಅಂತ ಏನು ಕರಿತೇವೆ, ಅದಕ್ಕೆ ಗ್ರ್ಯಾಜುಯೇಟ್ ಫ್ರಮ್ ರಿಲೇಷನ್ಶಿಪ್ ಮ್ಯಾನೇಜರ್ಗೆ ಗ್ರ್ಯಾಜುಯೇಷನ್ ಅಂತ ಕೇಳಿದ್ದಾರೆ ಇಲ್ಲಿ. ಮತ್ತು ಮಿನಿಮಮ್ 3 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಅದರಲ್ಲಿ ಆ್ಯಸ್ ಎ ರಿಲೇಷನ್ಶಿಪ್ ಮ್ಯಾನೇಜರ್ ಇನ್ ವೆಲ್ತ್ ಮ್ಯಾನೇಜ್ಮೆಂಟ್. ಓಕೆ, ಏಳನೇದಾಗಿ ರಿಲೇಷನ್ಶಿಪ್ ಮ್ಯಾನೇಜರ್ ಟೀಮ್ ಲೀಡ್, ಇದಕ್ಕೂ ಗ್ರ್ಯಾಜುಯೇಷನ್ ಕೇಳಿದ್ದಾರೆ, ನೀವು ಗ್ರ್ಯಾಜುಯೇಟ್ ಆಗಿರಬೇಕು. ಇಲ್ಲಿ ಮಿನಿಮಮ್ 8 ವರ್ಷಗಳ ಕಾಲ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಯಾವುದರಲ್ಲಂದರೆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ವೆಲ್ತ್ ಮ್ಯಾನೇಜ್ಮೆಂಟಲ್ಲಿ ಮತ್ತು ಟೀಮ್ ಲೀಡ್ ಆಗಿ ನೀವು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು ಏಜ್ ನೋಡಿ, ಆವಾಗಲೇ ಹೇಳಿದ ಹಾಗೆ ಮತ್ತು ಈ ಒಂದು ಸ್ಕೆಡ್ಯೂಲ್ಡ್ ಕಾಸ್ಟ್ ಸ್ಕೆಡ್ಯೂಲ್ಡ್ ಟ್ರೈಬ್ ಅವರಿಗೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನನ್ನು ಇಲ್ಲಿ ನೀಡಿದ್ದಾರೆ. ಮತ್ತು ಒ ಬಿ ಸಿ ಅವರಿಗೆ 3 ವರ್ಷಗಳ ಕಾಲ ರಿಲ್ಯಾಕ್ಸೇಷನನ್ನು ನೀಡಿದ್ದಾರೆ. ಇನ್ನು ಪಿ ಡಬ್ಲ್ಯೂ ಡಿ ಅಂತಂದರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅವರಿಗೆ, ಅದರಲ್ಲೂ ಎಸ್ ಸಿ ಎಸ್ ಟಿ ಇದ್ದರೆ 15, ಒ ಬಿ ಸಿ ಇದ್ದರೆ 13, ಜನರಲ್ ಅಥವಾ ಇ ಡಬ್ಲ್ಯೂ ಎಸ್ ಇದ್ದರೆ 10 ವರ್ಷಗಳ ಕಾಲ ರಿಲ್ಯಾಕ್ಸೇಷನನ್ನು ಇಲ್ಲಿ ನೀಡಿದ್ದಾರೆ. ಇಲ್ಲಿ ನೋಡಿ ಸ್ಯಾಲ್ರಿ ಅಂದರೆ ಸಿ ಟಿ ಸಿ ಎಷ್ಟಿದೆ ಅಂತಂದ್ರೆ 1 ವರ್ಷಕ್ಕೆ ಮೊದಲನೇದು ಹೆಡ್ ಪ್ರಾಡಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸರ್ಚ್ ಈ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರಲ್ಲ ಅವರಿಗೆ 80 ಲಕ್ಷದಿಂದ 99.62 ಲಕ್ಷ ರೂಪಾಯಿ. ಎರಡನೇದಾಗಿ ಸೆಂಟ್ರಲ್ ರಿಸರ್ಚ್ ಟೀಮ್ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಆ್ಯಂಡ್ ಡೇಟಾ ಅನಾಲಿಟಿಕ್ಸ್ ಅವರಿಗೆ 25 ಲಕ್ಷದಿಂದ 50 ಲಕ್ಷ ರೂಪಾಯಿ. ಮೂರನೇದು ಸೆಂಟ್ರಲ್ ರಿಸರ್ಚ್ ಟೀಮ್ ಸಪೋರ್ಟ್ ಅಲ್ಲಿರೋರಿಗೆ 7 ಲಕ್ಷದಿಂದ 10 ಲಕ್ಷ ರೂಪಾಯಿ. ಇನ್ವೆಸ್ಟ್ಮೆಂಟ್ ಆಫೀಸರ್ ಇವರಿಗೆ 12 ಲಕ್ಷದಿಂದ 18 ಲಕ್ಷ ರೂಪಾಯಿ. ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಟೆಕ್ನಾಲಜಿಯಲ್ಲಿ 12 ರಿಂದ 18 ಲಕ್ಷ ರೂಪಾಯಿ. ರಿಲೇಷನ್ಶಿಪ್ ಮ್ಯಾನೇಜರ್ 6 ರಿಂದ 15 ಲಕ್ಷ ರೂಪಾಯಿ. ರಿಲೇಷನ್ಶಿಪ್ ಮ್ಯಾನೇಜರ್ ಟೀಮ್ ಲೀಡ್ ಅವರಿಗೆ 10 ರಿಂದ 28 ಲಕ್ಷ ರೂಪಾಯಿ.
ಇದಿಷ್ಟು ಮತ್ತೆ ಫಿಕ್ಸ್ ಅಲ್ಲ, ಇದು ನೆಗೋಷಿಯೇಬಲ್ ಅಂತ ಹೇಳಿದರೆ ನೀವು ಇಲ್ಲಿ ಹೆಚ್ಚೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು, ಅದು ಡಿಪೆಂಡ್ಸ್ ಅಪಾನ್ ನಿಮ್ಮ ಎಕ್ಸ್ಪೆರಿಮೆಂಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಎಮೋಲ್ಮೆಂಟ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಯಾವ ರೀತಿಯಾಗಿ ಈ ಒಂದು ಪೋಸ್ಟ್ಗೆ ತಾವು ಅಪ್ಲೈ ಮಾಡ್ಬೇಕಂತಂದ್ರೆ, ಮೊದಲು ಒಂದು ವೆಬ್ಸೈಟ್ ಇದೆ ನೋಡಿ ಇಲ್ಲಿ bank.sbi/careers ಅಥವಾ www.sbi.co.in careersಗೆ ಹೋಗಿಬಿಟ್ಟು ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಮ ಫೋಟೋಗ್ರಾಫ್ ಮತ್ತು ಸಿಗ್ನೇಚರನ್ನು ಒಂದು ಆನ್ಲೈನ್ ಅಪ್ಲಿಕೇಶನ್ ಜೊತೆಗೆ ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ಕೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ಜೊತೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ ಮೇಲೆ ನೀವು ಅದಕ್ಕೆ ನಿಮಗೊಂದು ಇದು ಕೊಡ್ತಾರಲ್ವ, ಆಫ್ಟರ್ ರಿಜಿಸ್ಟ್ರಿಂಗ್ ನಿಮಗೊಂದು ಜನ್ರೇಟ್ ಆಗುತ್ತೆ ಫಾರ್ಮ್, ಆ ಫಾರ್ಮನ್ನು ನೀವು ಪ್ರಿಂಟೌಟ್ ತೆಗೆದಿಟ್ಕೋಬೇಕಾಗುತ್ತೆ. ನೀವು ಒಂದು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಆದಮೇಲೆ ಒಂದು ಅಪ್ಲಿಕೇಶನ್ ಫೀಸ್ ಯಾವ ರೀತಿಯಾಗಿ ಪೇ ಮಾಡೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಜನರಲ್ EWS OBC ಇದ್ದರೆ 750 ರೂಪಾಯಿ, ಮತ್ತು SC ST PWD ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಫೀಸ್ ಇಲ್ಲಿ ಇರೋದಿಲ್ಲ. ಅದಾದಮೇಲೆ ನೀವು ಈ ಒಂದು ಅಪ್ಲಿಕೇಶನ್ ಫೀಸನ್ನು ಆನ್ಲೈನ್ ಮೂಲಕವೇ ಇಲ್ಲಿ ಪೇ ಮಾಡಬೇಕಾಗಿದೆ ನೋಡಿ. ಪೇಮೆಂಟ್ ಕ್ಯಾನ್ ಬಿ ಮೇಡ್ ಟು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗು, ಅದರ್ ಮೋಡ್ ಟ್ರಾನ್ಸಾಕ್ಷನ್ಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ನೀವು ರಿಜಿಸ್ಟರ್ ಮಾಡ್ತಿರ್ಬೇಕಾದ್ರೆ ನಿಮ್ಮದು ಒಂದು ಕರೆಕ್ಟ್ ಆದ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್, ಪರ್ಮನೆಂಟ್ ಆಗಿರತಕ್ಕಂಥ ಒಂದು ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ನಂಬರನ್ನು ಕೊಡಿ. ಯಾಕಂದರೆ ಇಲ್ಲಿ ನೋಡಿ ಇಂಟಿಮೇಷನ್ ಫಾರ್ ಕಾಲ್ ಲೆಟರ್, ಇಂಟರ್ವ್ಯೂಗೆ ನಿಮಗೆ ಇಮೇಲನ್ನು ಕಳಿಸ್ತಾರೆ, ಇಲ್ಲಾಂದರೆ SMS ಕಳಿಸ್ಬೋದು. ಅದು ಇಲ್ಲ ಅಂತಂದರೆ ಏನು ಬ್ಯಾಂಕ್ ವೆಬ್ಸೈಟಲ್ಲಿ ಒಂದು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಇಂಟರ್ವ್ಯೂಗೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಲಾಗುತ್ತೆ ಅವ್ರ ವೆಬ್ಸೈಟಲ್ಲಿ, ಕರಿಯರ್ ಸೆಕ್ಷನಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಅದನ್ನು ನೋಡ್ಕೊಳ್ತಾವೆ. ಇಲ್ಲಿ ಹಾರ್ಡ್ ಕಾಪಿ ಏನಿದೆಯಲ್ಲ ಹಾರ್ಡ್ ಕಾಪಿಯನ್ನು ನಿಮಗೆ ಕೊರಿಯರ್ ಮಾಡಲ್ಲ, ಏನು ಮಾಡಲ್ಲ, ಇವಾಗೆಲ್ಲನೂ ಡಿಜಿಟಲ್ ಆಗಿ ನಿಮಗೆ ಇನ್ಫಾರ್ಮೇಷನನ್ನು ನೀಡ್ತಾರೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಬೇರೆಯವ್ರ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.